ಕನ್ನಡದ ಹಲವಾರು ಸ್ಟಾರ್ ನಟ ನಟಿಯರಲ್ಲಿ ಮೇಘನರಾಜ್ ಹಾಗೂ ಚಿರಂಜೀವಿ ಸರ್ಜಾ ಅವರ ಜೋಡಿ ಕೂಡ ಒಂದಾಗಿತ್ತು ಇವರು ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದು ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು ನಂತರ ಈ ಜೋಡಿ ಒಬ್ಬರನ್ನೊಬ್ರು ಇಷ್ಟಪಟ್ಟು ಮದುವೆ ಕೂಡ ಆಗಿದ್ರು ಆದರೆ ವಿಧಿಯಾಟ ಎಂಬಂತೆ ಮೇಘನಾ ಅವರು ಗರ್ಭಿಣಿಯಾಗಿದ್ದಾಗ ಚಿರಂಜೀವಿ ಸರ್ಜಾ ಅವರು ಇಹಲೋಕವನ್ನು ತ್ಯಜಿಸಿದರು ಚಿರು ಅವರು ಇಹಲೋಕವನ್ನು ತ್ಯಜಿಸಿದಾಗ ಸರ್ಜಾ ಹಾಗೂ ಮೇಘನಾ ಅವರ ಕುಟುಂಬ ನೋವಿನಲ್ಲಿ ಮುಳುಗಿತು ಆದರೆ ಮೇಘನಾ ಅವರಿಗೆ ಗಂಡು ಮಗು ಜನಿಸಿದಾಗ ಚಿರಂಜೀವಿ ಸರ್ಜಾ ಅವರು ಮತ್ತೆ ಜನ್ಮ ತಾಳಿದ್ದಾರೆ ಎಂದು ಎರಡು ಕುಟುಂಬಗಳು ಖುಷಿಪಟ್ಟಿದ್ವು ಆದರೆ ಇದಾದ ಒಂದು ತಿಂಗಳಿಗೆ ಮೇಘನಾ ಹಾಗೂ ಅವರ ಮಗುವಿಗೆ ಮತ್ತು ತಂದೆ ಸುಂದರರಾಜ್ ಹಾಗೂ ತಾಯಿ ಪ್ರಮೀಳಾ ಜೋಶಿ ಅವರಿಗೆ ಚೀನಾದ ಮಹಾಮಾರಿ ಒಕ್ಕರಿಸಿತು ಈ ವೇಳೆಯಲ್ಲಿ ಮೇಘನಾ ಹಾಗೂ ಅವರ ಮಗು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದು ಸುಂದರರಾಜ್ ಹಾಗೂ ಪ್ರಮೀಳಾ ಜೋಶಿ ಅವರಿಗೆ ವಯಸ್ಸಾದ ಕಾರಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇದೀಗ ಎಲ್ಲರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ ಮೇಘನರಾಜ್ ಅವರು ಇತ್ತೀಚೆಗೆ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದು ಇಡೀ ಕುಟುಂಬಕ್ಕೆ ಮಹಾಮಾರಿ ಕಾಯಿಲೆ ಬಂದಿದ್ದನ್ನು ಅವರೇ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯ ಮೂಲಕ ತಿಳಿಸಿದ್ದರು ಇದೀಗ ಮೇಘನರಾಜ್ ಅವರ ಕಡೆಯಿಂದ ಇನ್ನೊಂದು ಗುಡ್ ನ್ಯೂಸ್ ಬಂದಿದ್ದು ಹೊಸ ವರ್ಷದ ನಂತರ ಸಂಕ್ರಾಂತಿ ಹಬ್ಬದ ವೇಳೆಗೆ ಜೂನಿಯರ್ ಚಿರುಗೆ ನಾಮ ರಣ ಮಾಡುತ್ತಾರೆ ಎಂದು ಹೇಳಲಾಗ್ತದ